ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಲತಾ ಅಂತ. ನಾನು ಬೇಸಿಕಲಿ ಫ್ರಮ್ ಉತ್ತರ ಕರ್ನಾಟಕ. ಈಗ ಇಲ್ಲಿದ್ದ ಬಗ್ಗೆ ಮಾತಾಡ್ಬೇಕಂತಂದರೆ, ಧ್ಯಾನದ ಬಗ್ಗೆ ಮಾತಾಡ್ಬೇಕಂತಂದರೆ, ನಾನು ಮುಂಚೆಯಿಂದ ಮಾಡ್ತಾ ಇದ್ದೆ. ಫ್ರಮ್ 5 ಇಯರಿಂದ ಮಾಡ್ತಿದ್ದೆ, ಆದರೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಒಂದೂವರೆ ಎರಡು ತಿಂಗಳಿಂದ ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ. ಒಂದು ನಮ್ಮದು ರೇಖಾ ಆಂಟಿ ಅಂತ ಇದ್ದಾರೆ, ಅವ್ರು ಹೇಳಿದರು ನನಗೆ ಇದು ಪಿ ಎಮ್ ಸಿ ಚಾನಲ್ ಬಗ್ಗೆ. ಹಂಗಾಗಿ ಅದರಲ್ಲಿ ಎಲ್ಲ ಇನ್ವಾಲ್ವ್ ಆಗಿ ಅದ್ರದ್ದು ವೀಡಿಯೋಸ್ ಎಲ್ಲ ನೋಡಿಕೊಂಡು ಮಾಡೋಕ್ಕೆ ಟ್ರೈ ಮಾಡಿದೆ. ಖುಷಿ ಆಗ್ತಾ ಇದೆ. ಒಂಚೂರು ಏನು ಮನೀದು ಏನು ಟೆನ್ಷನ್ ಆಗಲಿ, ಮನೆಯೊಂದು ಪ್ರಾಬ್ಲಮ್ಸ್ ಆಗಲಿ, ಏನೇ ಆಗಲಿ ಮರಿತೀವಿ. ಅಂದರೆ ನಮ್ಮದು ಹೆಲ್ತ್ ಆಗಲಿ, ಬೇರೆ ಕಡೆ ಇನ್ವಾಲ್ವ್ ಆದಾಗ ನಮ್ಮದು ಏನು ಇರುತ್ತಲ್ಲ ಪ್ರಾಬ್ಲಮ್ಸ್ ಎಲ್ಲ ಮರೆತು, ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿದಾಗ ನಮ್ಮದು ಪ್ರಾಬ್ಲಮ್ಸ್ ಮರೆತಾಗ, ನಾವು ಫೀಲ್ ಫ್ರೀ ಆದಾಗ ನಮ್ಮದು ಒಳಗಿಂದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಅದಕ್ಕೆ ಮೆಡಿಟೇಷನ್ ಮಾಡಿರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮಾಡಿರಿ, ಯಾಕಂದರೆ ಒಂಚೂರು ಇನ್ವಾಲ್ವ್ ಆಗಿ ಮಾಡಿದಾಗ ಸ್ವಲ್ಪ ಸೈಡ್ ಇಟ್ಟು ನಿಮ್ಮದು ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದೆ. ಜೀವನದಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರ್ತವೆ, ಅದು ಕೊನೆವರೆಗೂ ಇರ್ತವೆ. ಅದನ್ನೆಲ್ಲ ಬಿಟ್ಟು ಮೆಡಿಟೇಷನ್ದಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ನಿಮಗೆ ಟೈಮ್ ಸಿಗಲಿಲ್ಲ ಅಂತಂದರೆ ಅಡುಗೆ ಮಾಡೋ ಮುಂದೆ, ಕೆಲಸ ಮಾಡೋ ಮುಂದೆ, ಅದು ಆ ಧ್ಯಾನದಲ್ಲೇ ಮಾಡಿರಿ. ಮಾಡಿದಾಗ ಅಡುಗೆನೂ ರುಚಿ ಆಗುತ್ತೆ, ಹೆಲ್ದಿ ಇರುತ್ತೆ. ಆ ವೈಬ್ರೇಷನ್ಸ್ ಎಲ್ಲ ಹೋಗುತ್ತೆ ಅದರಲ್ಲಿ. ವೈಬ್ರೇಷನ್ಸ್ ಎಲ್ಲ ಅದರಲ್ಲಿ ಹೋದಾಗ ನಿಮಗೆ ಊಟ ಮಾಡೋರು ಹೆಲ್ದಿ ಇರ್ತಾರೆ, ನೀವು ಹೆಲ್ದಿ ಇರ್ತೀರಿ. ಅದು ಮನೆಯಲ್ಲಿ ಯಾವುದು ಇದು ಟ್ಯಾಬ್ಲೆಟ್ಸ್ ಇಲ್ಲದೇ ನೀವು ಆರೋಗ್ಯವಂತರಾಗಿರ್ತೀರಿ. ಮತ್ತು ಇಲ್ಲಿ ಇದ್ರ ಬಗ್ಗೆ, ಇದು ನಮ್ಮದು ಟ್ರಿಪ್ ಬಗ್ಗೆ ಹೇಳಬೇಕಂತಂದರೆ, ನಿನ್ನೆ ನಾವು ಬಂದ್ವಿ ಭೀಮೇಶ್ವರ ಬೆಟ್ಟಕ್ಕೆ. ಖುಷಿ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ಗೊತ್ತೇನ್ರಿ, ಕೊರೋನಾ ಟೈಮಲ್ಲಿ ಎಲ್ಲ ಮನೇಲಿ ಕೂತ್ಕೊಂಡು ಕೂತು ಬೇಜಾರಾಗಿತ್ತು. ಯಾವುದು ರಿಲೇಷನ್ಸ್ ಇಲ್ಲ, ಏನಿಲ್ಲ, ಎಂತಿಲ್ಲ, ಫೋನಲ್ಲಿ ಬರೀ ನೋಡ್ಕೊಂಡು ಕೂತಿರ್ತಿದ್ವಿ. ಆದರೆ ಈಗ ಅದು ಬಿಟ್ಟೆಲ್ಲ ಭೀಮೇಶ್ವರ ಬೆಟ್ಟಕ್ಕೆ ಬಂದು ಅಲ್ಲೆಲ್ಲ ಯಾರೂ ಪರಿಚಯ ಇಲ್ಲ ಅಂದ್ರೂ ಎಲ್ಲರ ಜೊತೆನೂ ಹೊಂದ್ಕೊಂಡು ಅದು ಊಟ ಆಗಲಿ ತಿಂಡಿ ಅಲ್ಲಿ ಎಲ್ಲ ಮಾಡಿಕೊಂಡು ಆಮೇಲೆ ಟ್ರೆಕ್ಕಿಂಗಿಗೆ ಅದು ಹೋದ್ವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ರಿಲ್ಯಾಕ್ಸ್ ಫ್ರೀ ಆಯಿತು. ಮತ್ತು ಮೇಲೆ ಹೋಗಿ ಮೆಡಿಟೇಷನ್ ಮಾಡಿದ್ವಿ. ಮೆಡಿಟೇಷನ್ ಅಂದರೆ ನಾನು ಒಂದು ವೈಟ್ ಪಾಯಿಂಟ್ ಇಟ್ಕೊಂಡು ಮಾಡ್ತೀನಿ, ನನ್ನ ಕಲರ್ಸ್ ಅಂತ ಎಲ್ಲ ಹೊರಟು. ಅದೇ ನಿಮ್ದು ಯಾವ ಇದು ಇರುತ್ತೋ ಆ ರೀತಿನೇ ಮಾಡ್ಕೊಳ್ರಿ. ನಮ್ಮ ಕಲರ್ಸ್ ಕಾಣಬೇಕಂತಿಲ್ಲ, ಏನಿಲ್ಲ, ಒಂದು ಪಾಯಿಂಟ್ ವ್ಯೂ ಇಟ್ಕೊಂಡು ನೋಡ್ಕೊಳ್ರಿ, ಧ್ಯಾನ ಮಾಡಿರಿ. ಏನು ವಿತೌಟ್ ಏನು ಯಾವುದೇ ಫೀಲಿಂಗ್ ಇಲ್ದೇ, ಯಾವ ಥಾಟ್ ಇಲ್ದೇ ಸುಮ್ಮನೆ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ರಿ, ಮೆಡಿಟೇಷನ್ ಮಾಡಿರಿ. ಅದು ಖುಷಿ ಆಗುತ್ತೆ. ಅಲ್ಲಿ ಟ್ರೆಕ್ಕಿಂಗಿಗೆ ಹೋಗಿದ್ವಿ ನಿನ್ನೆ, ಎಲ್ಲ ಭಾಳ ಖುಷಿ ಆಯಿತು. ಸಂಜೆ ಬಂದ್ವಿ, ಅದೇನೋ ಟೆನ್ಷನಲ್ಲೇನೋ ಸಹಿತ ಏನೋ ನಡೆದ್ವಿ, ಎಲ್ಲ ತ್ರಾಸಾಯಿತು ಓಕೆ, ಆದ್ರೂ ಸಹಿತ ಒಂದೇನೋ ಖುಷಿ ಆದ್ವಿ. ಏನೋ ಒಂದಷ್ಟು ಪ್ರಕೃತಿ ನಡುವೆ ಇದ್ವಿ, ಹತ್ತಿದ್ವಿ, ಇಳಿದ್ವಿ, ಅದು ಖುಷಿ ಆಯಿತು. ಆಮೇಲೆ ಇಲ್ಲಿ ಇವತ್ತು ಬಂದಿದ್ದೀವಿ, ಹ್ಯಾಪಿ ಆಗ್ತಾ ಇದ್ದೀವಿ. ಎಲ್ಲ ಕಾರಣ ಮೆಡಿಟೇಷನ್ನಿಂದ. ಮೆಡಿಟೇಷನ್ ಮಾಡಿದ್ರೇ ನಿಮಗೆ ಇದು ಫೀಲ್ ಆಗೋದು. ಟ್ರೈ ಮಾಡ್ರಿ ಎಲ್ಲರೂ. ಥ್ಯಾಂಕ್ ಯು. ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.